ಬ್ರೇಕ್ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಕರಾವಳಿ ಕರ್ನಾಟಕದ 19 ಕ್ಷೇತ್ರಗಳ ವಿಷಯದಲ್ಲಿ ಜನ್ ಕಿ ಬಾತ್ ನ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಬಿಜೆಪಿ 15, ಕಾಂಗ್ರೆಸ್ 4, ಜೆಡಿಎಸ್ 0. ಕೆಲವೇ ಕ್ಷಣಗಳಲ್ಲಿ ಒಟ್ಟಾರೆ ಕರ್ನಾಟಕದ ಸಂಖ್ಯೆಗಳು ನಿಮ್ಮೆದುರಿಗೆ. It's simple, Ajit ji. 3 points. Number one point is that here Hindutva is working. Point number one. Okay. It's not a caste-based election. Number one. It's not that Bunts and Belawas are voting against each other. Number two, the Congress here does not have a very strong base vote in order to convert the seat into a winning seat. It may reduce margin. Number three is, which is very very important, is that even he was talking about the seat of Bendur. There also the BJP is coming with a very strong party vote. In the seat of Puttur, he is cutting votes, but I don't know how it will happen after the Bajrang Dal ban, because one thing which I'm getting reports now that this. We've done before that it has united the cadre of the Bharatiya Janata Party, in particularly in coastal belt, in Shivamoga and other places. So okay. this whether it is Dakshin Kannada, whether it is Uttar Kannada, whether it is, you know, Udupi, when I ask people Nimage Yava Paksha Ishta, BJP Ishta, Congress Ishta, JDS Ishta, these people say that BJP Ishta, and I ask Yake BJP, they say ki Hindutva. That is what is being said. So they don't say Band Belawas. Prashant looks like disagreeing with you. No, I agree with that. Niyo, 6 महीने पहले से आप कोस्टल में किसी को पूछोगे कर्नाटक का बीजेपी सरकार बग्गे निम्म अभिप्राय पॉजिटिव नेगेटिव नेगेटिव हाईएस्ट नेगेटिव एल्लादरू वोटिंग बंद अब करावळि बैदु वोट हाकदल्ल ओंदे अंत नेक्स्ट प्रश्न केळि निम्म चॉइस ऑफ वोटिंग यावुदु बीजेपी अंद्रे कर्नाटक बीजेपी सरकार बग्गे इष्ट इल्लदिद्रु ಹಿಂದುತ್ವ ಮೋದಿ ಈ ಲಾಟ್ ಆಫ್ ಫ್ಯಾಕ್ಟರ್ಸ್ನ ಕಾರಣದಿಂದ ಮತ್ತು ಈಗೇನು ಕಾಂಗ್ರೆಸ್ ಬಜರಂಗ ದಳದ ಒಂದು ಮಾಡಿದೆ ಅದು ಹೆಚ್ಚು ಇಂಪ್ಯಾಕ್ಟ್ ಒಂದು ವೇಳೆ ಬಿ ಜೆ ಪಿಗೆ ಮಾಡೋದಿದ್ದರೆ ಅದು ಕರಾವಳಿ ಭಾಗದಲ್ಲಿ ನನಗನ್ಸುತ್ತೆ. ನೋಡಿ ಈ ಬಾರಿ 19 ಸೀಟ್ಗಳಿವೆ, ಅದರಲ್ಲಿ ಅರವಿ ದೇಶಪಾಂಡೆ ಖಾದರ್ ಗೆದ್ದಿದ್ರು. ಎರಡೂ ಸೀಟ್ಗಳಲ್ಲಿ ಕಾಂಗ್ರೆಸ್ ಫೈಟನ್ನು ಎದುರಿಸ್ತಾ ಇದೆ. ದೇಶಪಾಂಡೆ ಅವರು ಫೈಟ್ ಎದುರಿಸ್ತಾ ಇದ್ದಾರೆ ಈ ಬಾರಿ. ಖಾದರ್ ಕೂಡ ರಿಯಾಜ್ ಫರಂಗಿಪೇಟೆ ಎಸ್ ಡಿ ಪಿ ಅದೇ ಕಾರಣದಿಂದ ಕಾಂಗ್ರೆಸ್ ಬಜರಂಗ್ ದಳದ ನಿಷೇಧದ ಒಂದು ಪ್ರಶ್ನೆ ಏನೆತ್ತಿದೆ, ಯಾಕಂದ್ರೆ ಎಸ್ ಡಿ ಪಿ ಐ ಓ ವೈ ಸಿ ಓಟ್ಗಳು 1% 2% ಚಲ್ಲಾಪಿಲ್ಲಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಜರಂಗ್ ದಳದ ಮಾತುಗಳನ್ನು ಆಡಿದೆ. ಅಂದರೆ ನನಗನ್ಸುತ್ತೆ ಬೈ ಅಂಡ್ ಲಾರ್ಜ್ ಕರ್ನಾಟಕದ ಬಿ ಜೆ ಪಿ ಸರ್ಕಾರದ ಬಗ್ಗೆ, ಸ್ಥಳೀಯ ಶಾಸಕರ ಬಗ್ಗೆ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಬಿಜೆಪಿ ಎಸ್ ಚೇಂಜ್ 6 MLAs ಇನ್ ಉಡುಪಿ ಅಂಡ್ ಹೈಯೆಸ್ಟ್ ಚೇಂಜಸ್ ಇನ್ ಮಂಗಳೂರು ಡಿಸ್ಟ್ರಿಕ್ಟ್. ಹಾಗಾಗಿ ನನಗನ್ಸುತ್ತೆ ಆಂಟಿ ಇನ್ಕಂಬನ್ಸಿ ಅಂತ ಕರಿತಿರೋ ಎಮ್ ಎಲ್ ಎಗಳ ವಿರುದ್ಧ ಆಕ್ರೋಶ ಅಂತ ಕರಿತಿರೋ, ಹಿಂದುತ್ವಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಅಂತ ಕರಿತಿರೋ, ನಾನಾ ಕಾರಣಗಳಿಂದ ಆಕ್ರೋಶ ಇದ್ರೂ ಕೂಡ ಮೋದಿ ಮತ್ತು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ನೆಟ್ವರ್ಕ್ನ ಕಾರಣದಿಂದ ಕರಾವಳಿ ಮತ್ತೊಮ್ಮೆ ಬಿಜೆಪಿ ಗೆಲ್ಲುವ ಲಕ್ಷಣಗಳು ಕಾಣ್ತಾ ಇವೆ. ಆದರೆ ತುಂಬ ಕುತೂಹಲ ಇರತಕ್ಕಂಥದ್ದು ಪುತ್ತೂರು, ಹಿಂದುತ್ವ ವರ್ಸಸ್ ಬಿಜೆಪಿ. ಬಿಜೆಪಿ ಏನಾಗುತ್ತೆ, ಬಟ್ ಹಿಯರ್ ಆಲ್ಸೋ ಪ್ರಶಾಂತ್, ಐ ಗಿವ್ ಯು ಕ್ಯಾಚ್ ವಿತ್ ಆಲ್ ದಿಸ್ ಬಜರಂಗ್ ದಲ್ ಥಿಂಗ್ ಹ್ಯಾಪನಿಂಗ್ ರೈಟ್. ಯು ಹ್ಯಾವ್ ಟು ಟ್ರ್ಯಾಕ್ ದಟ್ ಸೀಟ್ ಟಿಲ್ ದಿ ಎಂಡ್, ಬಿಕಾಸ್ ದೇರ್ ಮೈಟ್ ಬಿ ಅ ಪಾಸಿಬಿಲಿಟಿ ಆನ್ ದಟ್ ಸೀಟ್ ಬಿಕಾಸ್ ಟಿಲ್ ದ ಪೋಲಿಂಗ್ ಡೇ. ಇವತ್ತು ಬಿಜೆಪಿಯ ಪರವಾಗಿ ಪ್ರಚಾರಕ್ಕೆ, ಬಿಜೆಪಿಯ ಪರವಾಗಿ ಪ್ರಚಾರಕ್ಕೆ ಯೋಗಿ ಆದಿತ್ಯನಾಥ್ ಬರ್ತಾ ಇದ್ರೆ ಅರುಣ್ ಕುಮಾರ್ ಪುತ್ತಿಲ ಯೋಗಿ ಆದಿತ್ಯನಾಥ್ಗೆ ಸ್ವಾಗತ ಅಂತ ಬ್ಯಾನರ್ ಹಾಕದ್ರಲ್ಲಿ ತುಂಬಾ ಟ್ರಿಕಿ ಇದೆ, ಅಲ್ಲಿ ತುಂಬಾ ಟ್ರಿಕಿ ಇದೆ. ನನಗೊಂದು ಅನ್ಸುತ್ತೆ ಅಜಿತ್, ದಿಸ್ ಇಲೆಕ್ಷನ್ ಬಿಜೆಪಿ ಮೇ ವಿನ್ ಈಸಿಲಿ, ಆದರೆ ಬಿಜೆಪಿ ಹಿಂದುತ್ವದ ಜೊತೆ ಜೊತೆಗೆ ಕರಾವಳಿ ಭಾಗದಲ್ಲಿ ಒಂದು ರ್ಯಾಪಿಡ್ ಡೆವಲಪ್ಮೆಂಟ್ನ ಕಾನ್ಸೆಪ್ಟನ್ನು ತರದೇ ಹೋದರೆ ಬಿಜೆಪಿ ಮತ್ತೊಮ್ಮೆ ಅಲ್ಲಿ ಬಿಲ್ಲವ ಮತ್ತು ಬಂಟ ಜಾತಿಗಳ ಕ್ರಾಸ್ ವೋಟಿಂಗ್ ಶುರು ಆಗುತ್ತೆ. ಒಂದು ವೇಳೆ ಬಿಜೆಪಿ ಈಸ್ ಓನ್ಲಿ ಬ್ಯಾಂಕಿಂಗ್ ಆನ್ ಹಿಂದುತ್ವ, ನೋಡಿ ಈಗ ಶಂಕರ್ ಶೆಟ್ಟರ್ ಇದ್ದಾರೆ, ಮಂಗಳೂರು ಉಡುಪಿಯ ಜನ ಸ್ವತಃ ದೇ ಆರ್ ಎಂಟರ್ಪ್ರೈಸಿಂಗ್ ಪೀಪಲ್. ಆದರೆ ಈಗ ನೋಡಿ ಮುಂಬೈ ಕರ್ನಾಟಕ ಭಾಗದಲ್ಲಿ ನೀವು ಕೇಂದ್ರ ಸರ್ಕಾರ ಬಂದ ನಂತರ ನಿಮಗೆ ಡೆವಲಪ್ಮೆಂಟ್ ಕಣ್ಣಿಗೆ ಕಾಣುತ್ತೆ. ಹುಬ್ಳಿ ವಿಮಾನ ನಿಲ್ದಾಣದಲ್ಲಿ ಎಷ್ಟು ವಿಮಾನಗಳು ಹಾರಾಡ್ತವೆ, ಮಂಗಳೂರಿಗೆ ನೀವು ಬನ್ನಿ, ಮಂಗಳೂರಿನ ಜನರು ಎಂಟರ್ಪ್ರೈಸಿಂಗ್ ಅನ್ನುವ ಕಾರಣಕ್ಕೋಸ್ಕರ ಬೇರೆ. ನೀವು ಇಲ್ಲಿಂದ ಶಿರಾಡಿ ಘಾಟ್ ಎಷ್ಟು ಅಭಿವೃದ್ಧಿ ಆಯಿತು, 9 ವರ್ಷ ಆಯ್ತು ಸರ್ಕಾರ ಬಂದು, ರಾತ್ರಿ 10 ಗಂಟೆಗೆ ಕುಳಿತು ಬೆಳಗ್ಗೆ 6 ಗಂಟೆಗೆ ಮಂಗಳೂರು ತಲುಪುವ ಎಷ್ಟು ಟ್ರೈನ್ಗಳಿವೆ ಇವತ್ತು. ಎಸ್ ಎಸ್, ದೀಸ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ. ಬಿಜೆಪಿ ಒಂದು ವೇಳೆ ಕರಾವಳಿಯ ಮತದಾರರನ್ನ, ಇದು ಯಾಕೆ ಅರುಣ್ ಕುಮಾರ್ ಪುತ್ತಿಲ್ ಇವತ್ತು ಚುನಾವಣೆಗೆ ನಿಲ್ತಿದ್ದಾರೆ, ಯು ಡೋಂಟ್ ಟೇಕ್ ಅಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಯಾಕೆ ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ಹೋದಾಗ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ಷನ್ ಮುಂಚೆ ಸಿಕ್ತು, ಶಾಸಕರ ಒಟ್ಟಾರೆ ಬಿಹೇವಿಯರ್ಗಳ ಬಗ್ಗೆ ಆಕ್ರೋಶ ಇದ್ದ ಕಾರಣದಿಂದ ಬಿಜೆಪಿ ಶಾಸಕರನ್ನು ಬದಲಾಯಿಸ್ತು. ಆದರೆ ಈ ಬಾರಿ ಹಿಂದುತ್ವದ ಕಾರಣದಿಂದ, ಮೋದಿ ಹೆಸರಿರುವ ಕಾರಣದಿಂದ ಐ ಥಿಂಕ್ ಬಿಜೆಪಿ ಮೇ ಸ್ಕ್ರೇಪ್ ಥ್ರೂ. ಆದರೆ
ಕರಾವಳಿ ಭಾಗದಲ್ಲಿ ಹಿಂದುತ್ವದ ಜೊತೆ ಜೊತೆಗೆ ಆ ರ್ಯಾಪಿಡ್ ಡೆವಲಪ್ಮೆಂಟ್ ಗೌರ್ಮೆಂಟ್ ನಮ್ಮಲ್ಲೇನೋ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಜೋಡಿಸ್ತೆ ಹೋದರೆ ಕರಾವಳಿ ಭಾಗದಲ್ಲಿ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಜಿತ್ ಜಿ, ಇನ್ ಅಟ್ ದಿಸ್ ಮೂಮೆಂಟ್ what Prashant is telling is a possible futuristic thing which can happen. But at this future. Yes, exactly. But at this moment, when the voter, when you ask the voter the choice, there are two things which are happening. A, the cross vote is not taking place towards the Congress in affecting the seat. And B, particularly now when the larger narrative, whether it is for a Bunt or a Bellavas, when you ask, okay, fine, if, even if a Bunt is not happy or a Bellavas is not happy, will you vote the Congress? The answer is a big NO. And the Modi impact, if you ask me, yeah, is very, very strong in that area. Along with that, BJP starts with a minimum base of 20,000 in any seat. And the Congress starts with a very zero base which is there. And particularly after all this, you know, statement of equating the Bajrang Dal with PFI, that is also the area which will consolidate further, which is very strong. Apart, also it is a very strong belt of the RSS, which is, it has worked from the ground which is there. So here for the Congress to win seat, it needs to completely shift from minus to plus. That is where it is. So it might reduce margins. And some Gujarat like situation Karavali ilide. Gujarat alli enide, Congress is a Muslim party annuva tag bahala varshagala kala aitu. ಕರಾವಳಿಯಲ್ಲೂ ಕೂಡ ನಾನಾ ಕಾರಣಗಳಿಂದ ಹಿಂದುತ್ವದ ಕನ್ಸಾಲಿಡೇಷನ್ ಕಾರಣದಿಂದ ಕಾಂಗ್ರೆಸ್ಗೊಂದು ಟ್ಯಾಗ್ ಇದೆ. ಎಸ್, ಈಗ ಅದು ಭಜರಂಗ ನಿಷೇಧದ ಕಾರಣದಿಂದ ಅದು ಜಾಸ್ತಿ ಆಯಿತು. ನಾವು ಫುಲ್ ಸಂಖ್ಯೆಗೆ ಹೋಗ್ಬೇಡ, ಜನ ತುಂಬ ಕಾಯಿಸಬೇಡ. ಆರು ವಲಯಗಳ ವಿವರಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ, ಈಗ ಸಂಪೂರ್ಣ ಸಂಖ್ಯೆಯನ್ನು ಹಾಕುವ ಸಮಯ. ಸಂಪೂರ್ಣ ಸಂಖ್ಯೆಗಳು ರಾಜ್ಯದಾದ್ಯಂತ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, ಜೆ ಡಿ ಎಸ್ ಎಷ್ಟು, ಮತ್ಯಾತಂತ್ರ ಸರ್ಕಾರವ, ಯಾರಿಗಾದ್ರೂ ಮೆಜಾರಿಟಿ ಬರುತ್ತ? ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತಾ ಕಾಂಗ್ರೆಸ್ ಓವರ್ಟೇಕ್ ಮಾಡುತ್ತ? ಎರಡು ರಾಷ್ಟ್ರೀಯ ಪಕ್ಷಗಳ ಪೈಕಿ ಯಾರಾದರೂ ಒಬ್ರು ಮತ್ತೆ ಜೆ ಡಿ ಎಸ್ ಬಾಗಿಲಿಗೆ ಹೋಗಬೇಕಾದ ಪರಿಸ್ಥಿತಿನೇನಾ? ಮಹಾಸಮೀಕ್ಷೆಯ ಅಂತಿಮ ಸಂಖ್ಯೆಗಳನ್ನು ಕೊಡುವ ಸಮಯ. ಬಿಜೆಪಿಯ ಕಾರ್ಪೆಟ್ ಬಾಂಬಿಂಗ್ ವರ್ಕ್ ಆಗುತ್ತಾ? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಪ್ರಚಾರದಿಂದ ಕಾಂಗ್ರೆಸ್ನ ಗ್ರಾಫ್ ಮೇಲೇರಿದೆಯಾ? ಕುಮಾರಸ್ವಾಮಿ ದೇವೇಗೌಡರ ಪ್ರಚಾರದ ಪರಿಣಾಮ ಏನು? ಅಂತಿಮ ಸಂಖ್ಯೆಗಳು, ಅಂತಿಮ ಸಂಖ್ಯೆಗಳ ನಿಮ್ಮೆದುರಿ. ಅಂತಿಮ ಸಂಖ್ಯೆಗಳು, ಆರು ವಲಯಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದೀವಿ, ಈಗ ಕನ್ಸಾಲಿಡೇಟೆಡ್ ನಂಬರ್. ರಾಜಕೀಯದಲ್ಲಿ ಅತಿ ಹೆಚ್ಚು ಕುತೂಹಲ ಇರುವಂಥವ್ರು ನೀವು ಆಗಲೇ ಕುತ್ಕೊಂಡು ಮಾಡ್ಕೊಂಡಿರ್ತೀರಿ, ನಮ್ಗೆ ಗೊತ್ತು. ವಲಯವಾರು ಸಂಖ್ಯೆಗಳನ್ನು ಬರ್ಕೊಂಡ್ರೆ ಫೈನಲ್ ನಂಬರ್ ನಿಮಗೆ ಸಿಕ್ಕಿರುತ್ತೆ, ಪ್ಲಸ್ ಆರ್ ಮೈನಸ್ 3 ಅಂದಿದ್ದನ್ನು ವರ್ಕೌಟ್ ಮಾಡ್ಕೋಬಹುದು. ನಾಟ್ ಎ ಬಿಗ್ ಡೀಲ್, ಬಟ್ ತುಂಬ ಜನ ಮಾಡ್ಕೊಂಡಿರೋದಿಲ್ಲ. ಈ ನಂಬರ್ಸ್ಗೋಸ್ಕರ ಕಾಯ್ತಾ ಇರ್ತೀರಿ. ಅಂತಿಮ ಸಂಖ್ಯೆ, ಸಂಖ್ಯೆ ಕೊಡೋದಕ್ಕಿಂತ ಮೊದಲು ಒಂದು ಸಲ ಪರ್ಸೆಂಟೇಜ್ ಕೊಡ್ತೀವಿ. ವೋಟ್ ಶೇರ್ ಎಷ್ಟಿರುತ್ತೆ, ಯಾವ್ಯಾವ ಪಕ್ಷದ ವೋಟ್ ಶೇರ್ ಎಷ್ಟಾಗಿರುವ ಸಾಧ್ಯತೆ ಇದೆ? ಮೊದಲಿಗೆ ವೋಟ್ ಶೇರ್, ಆನಂತರ ಸೀಟ್ ಶೇರ್. ಮತಗಳಿಕೆಯ ಪ್ರಮಾಣ ಬಿಜೆಪಿ 38-40% ಅಂತ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ 38-41%. ಐ ಥಿಂಕ್ ಫಸ್ಟ್ ಟೈಮ್ ವೋಟ್ ಶೇರ್ ಓವರ್ಲ್ಯಾಪ್ ಆದಂತಹ ಸಂಖ್ಯೆಗಳು ಕಾಣಿಸ್ತಾ ಇದೆ. ಜೆ ಡಿ ಎಸ್ 14-16%, ಇತರೆ 4-7%. 38-40% ತನಕ ಮತಗಳನ್ನು ಬಿಜೆಪಿ ತೆಗೆದುಕೊಳ್ಳಬಹುದು, 38.5-41.5% ಮತಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳಬಹುದು, ಜೆ ಡಿ ಎಸ್ 14-16.5% ಮತಗಳನ್ನು ತೆಗೆದುಕೊಳ್ಳಬಹುದು, ಇತರೆ ಪಕ್ಷೇತರರು ಉಳಿದ ಪಕ್ಷಗಳವರೆಲ್ಲ ಸೇರಿ 4-7% ಮತಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ.
ಕಳೆದ ಸಲದ ವೋಟ್ ಶೇರಿಗೆ ಕಂಪೇರ್ ಮಾಡಿದರೆ 36.5% ಬಿಜೆಪಿಯ ವೋಟ್ ಶೇರ್ 2018 ರ ಚುನಾವಣೆಗಳಲ್ಲಿ ಈ ಸಲ ಅದು 38 ರಿಂದ 40.5 ತನಕ ಹೋಗಬಹುದು 20 ದಿನಗಳ ಹಿಂದಿನ ಸರ್ವೆಗೆ ಕಂಪೇರ್ ಮಾಡಿದರೆ 1 ರಿಂದ 1.5% ವೋಟ್ ಶೇರ್ ಬಿಜೆಪಿ ಇದು ಜಾಸ್ತಿ ಆದಂಗ ಅನ್ನಿಸ್ತಾ ಇದೆ 38% ಕಾಂಗ್ರೆಸ್ ನ ವೋಟ್ ಶೇರ್ ಆಗಿತ್ತು ಕಳೆದ ಚುನಾವಣೆಯಲ್ಲಿ 38 ರಿಂದ 40% 20 ದಿನಗಳ ಹಿಂದಿನ ಸರ್ವೆ ಹೇಳ್ತಿತ್ತು ಅರ್ಧ ಪರ್ಸೆಂಟ್ ನಿಂದ 1.5% ಕಾಂಗ್ರೆಸ್ ನ ವೋಟ್ ಜಾಸ್ತಿ ಆದಂಗ ಕಾಣಿಸ್ತಾ ಇದೆ ಲಾಸ್ ಯಾರದ್ದು ಜೆಡಿಎಸ್ 18% ಕಳೆದ ಸಲ 16 ರಿಂದ 18% ಅಂತ 20 ದಿನಗಳ ಹಿಂದಿನ ಸರ್ವೆ ಹೇಳ್ತಾ ಇದ್ರೆ ಈಗ ಅದು 14 ರಿಂದ 16.5% ಗೆ ಬಂದಿದೆ 7.5% ಇತರೆ ಪಕ್ಷೇತರರು ಸಣ್ಣ ಪುಟ್ಟ ಪಕ್ಷಗಳವರೆಲ್ಲ ಸೇರಿ ತಗೊಂಡಿದ್ರು ಈಗ ಅದು 4 ರಿಂದ 7% ಅನ್ನಿಸ್ತಾ ಇದೆ 20 ದಿನಗಳ ಹಿಂದೆ 5 ರಿಂದ 7% ಅನ್ನಿಸ್ತಾ ಇತ್ತು 1% ಉಳಿದವರ ವೋಟ್ ಶೇರ್ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ ವೋಟ್ ಶೇರ್ ಬಿಜೆಪಿದು ಜಾಸ್ತಿ ಆಗ್ತಿದೆ ಕಾಂಗ್ರೆಸ್ ಇದು ಜಾಸ್ತಿ ಆಗ್ತಾ ಇದೆ ಜೆಡಿಎಸ್ ಇದು ಕಡಿಮೆ ಆಗ್ತದೆ ಪ್ರಶಾಂತ್ 41.5% ವೋಟ್ ಶೇರ್ ತಗೊಂಡ್ರೆ ಕಾಂಗ್ರೆಸ್ನ ಮೆಜಾರಿಟಿ ಬಂದ್ಬಿಡ್ಬೇಕು ನಿಶ್ಚಿತ ನೋಡಿ ಅಬೌ 40% ಎನಿಬಡಿ ಲುಕ್ಸ್ ಲೈಕ್ ಅ ಮೆಜಾರಿಟಿ ಇಫ್ ಬಿಜೆಪಿ ಅಂಡ್ ಕಾಂಗ್ರೆಸ್ ದ ವೋಟ್ ಶೇರ್ ಡಿಫ್ರೆನ್ಸ್ 4.25% ಇದ್ರೆ ಕಾಂಗ್ರೆಸ್ ಬಹುಮತಕ್ಕೆ ಬರುತ್ತೆ 3% ಇದ್ರೆ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ 2% ಡಿಫ್ರೆನ್ಸ್ ಇದ್ರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ ನೋಡಿ ಈ 2.5% ಇನ್ನೊಂದ್ಸಲ ಹೇಳಿ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ವೋಟ್ ಶೇರ್ನ ವ್ಯತ್ಯಾಸ 4.5% ಇದ್ರೆ ಕಾಂಗ್ರೆಸ್ ವಿಲ್ ಬಿ ಇನ್ ಮೆಜಾರಿಟಿ ಮೆಜಾರಿಟಿ ಸಿಂಪಲ್ ಮೆಜಾರಿಟಿ ಬಂದು ಸಿಂಪಲ್ ಮೆಜಾರಿಟಿ ಬಿಜೆಪಿಗಿಂತ 4 ರಿಂದ 4.5% ಜಾಸ್ತಿ ವೋಟ್ ತಗೊಂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ನ ವ್ಯತ್ಯಾಸ 3% ಇದೆ ಅಂತ ಅನ್ಕೋಣ 2.5 ರಿಂದ 3% ದೆನ್ ಕಾಂಗ್ರೆಸ್ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್ ಎಸ್ ಅಥವಾ ನಿಮಗೆ 3%ಗಿಂತ ಜಾಸ್ತಿ ಇದ್ರೆ ಸಿಂಗಲ್ ಲಾರ್ಜೆಸ್ಟ್ ಇರ್ಬೋದು ಕಳೆದ ಬಾರಿಗೆ 1.8% ಡಿಫ್ರೆನ್ಸ್ ಇತ್ತು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಹೀಗಾಗಿ 3.5%ಗಿಂತ ಜಾಸ್ತಿ ಇದ್ರೆ ಕಾಂಗ್ರೆಸ್ ಮೇ ಗೋ ಸ್ಲೈಟ್ಲಿ ಅಪ್ವರ್ಡ್ ದನ್ ಬಿಜೆಪಿ ಓಕೆ ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮತಗಳ ಅಂತರ 2%ಗಿಂತ ಕಡಿಮೆ ಇದ್ರೆ ಬಿಜೆಪಿ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್ ಒಂದು ವೇಳೆ 4ನೇ ವಿಕಲ್ಪನೂ ಹೇಳ್ಬಿಡೋಣ ಈಕ್ವಲ್ ಆಗಿದ್ರೆ ಇಲ್ಲ ಬಿಜೆಪಿ ಕಾಂಗ್ರೆಸ್ ಅನ್ನ ಸರ್ಪಾಸ್ ಮಾಡಿದ್ರೆ ಈಕ್ವಲ್ ಆಗಿ ಸರ್ಪಾಸ್ ಮಾಡಿದ್ರೆ ಬಿಜೆಪಿ ವಿಲ್ ಬಿ ಮೆಜಾರಿಟಿ 4 ವಿಕಲ್ಪಗಳು ನನಗನ್ಸುತ್ತೆ ಈ ವೋಟ್ ಶೇರ್ನ ಡಿಫ್ರೆನ್ಸ್ ಪ್ರದೀಪ್ ಜಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಬೆಟರ್ 2 to 2.5% ಈ ವೋಟ್ ಶೇರ್ನ ಡಿಫ್ರೆನ್ಸನ್ನು ಗಮನಿಸಿದ್ರೆ ಪೋಲ್ಸ್ಟರ್ಸ್ಗನ್ನಿಸ್ತಾ ಇದೆ 2 ರಿಂದ 2.5% ಅನ್ಡಿಸೈಡೆಡ್ ವೋಟರ್ಸ್ ಕರ್ನಾಟಕದಲ್ಲಿ ಕಳೆದ ಬಾರಿ ಎಷ್ಟು ಜನ ವೋಟ್ ಮಾಡಿದರು 3,67,39,562 ನೀವು ಇದರ 1% ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ಈಸ್ 367,390 367,390 ಮತಗಳು ಅಂದರೆ 1% ಓಕೆ ಅಂದರೆ ಇಡೀ ಚುನಾವಣೆಯನ್ನು ಇಡೀ ಚುನಾವಣೆಯನ್ನು ನೀವು 2 ರಿಂದ 2.5% ಅನ್ಡಿಸೈಡೆಡ್ ಅಂತ ಅಂದ್ಕೊಂಡ್ರೆ ಇಡೀ ಚುನಾವಣೆಯನ್ನು 8 ರಿಂದ 10 ಲಕ್ಷ ಮತದಾರರು ಡಿಸೈಡ್ ಮಾಡ್ತಾರೆ ಉಳಿದವರೆಲ್ಲ ಡಿಸೈಡ್ ಆಗಿದ್ದಾರೆ ಈ 8 ರಿಂದ 10 ಲಕ್ಷ ಮತದಾರರು ಇಲ್ಲಿ ಜಿಗಿಲು ಅಲ್ಲಿ ಜಿಗಿಲು ಅಂತ ಕಾಯ್ತಾ ಇದ್ದಾರೆ ಪ್ರಾಯಶಃ ಅವರು ನಮ್ಮ ಪೋಲ್ಗಳನ್ನು ಕೂಡ ನೋಡ್ತಾ ಇರಬಹುದು ಹಾಗಾಗಿ ನನಗನ್ಸುತ್ತೆ 10 ಲಕ್ಷ ಮತದಾರರು ನೀವು ಡಿವೈಡೆಡ್ ಬೈ 224 ಮಾಡಿ ನಿಮ್ಗೆ ಅದರಲ್ಲಿ ಮಾರ್ಜಿನ್ ಈ ಕಡೆ ಹೋಗುತ್ತೋ ಆ ಕಡೆ ಹೋಗುತ್ತೋ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಈ ಚುನಾವಣೆ ಒಂದು ರೀತಿ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ಟೈಟ್ಲಿ ಕಂಟೆಸ್ಟೆಡ್ ಚುನಾವಣೆ ಯಾಕಂದರೆ ಇದರಲ್ಲಿ ವೇವ್ ಇಲ್ಲ ಇದರಲ್ಲಿ ನರೇಟಿವ್ ಇಲ್ಲ ಎಸ್ ಇದು ಲೋಕಲಿ ಡಿಸೈಡ್ ಆಗ್ತಕ್ಕಂಥ ಚುನಾವಣೆ ಆದ್ದರಿಂದ ಯಾವ ಕಡೆ ಹೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಲಾಸ್ಟ್ ಸಮೀಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ರದೀಪ್ ಭಂಡಾರಿ ಹೇಳಿದರು ರಾಜ್ಯದಾದ್ಯಂತ ಚುನಾವಣೆಗಳು ನಡೀತಿಲ್ಲ 224 ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇರೋದು ಇದು ಅಂತ ಸಣ್ಣ ಸಣ್ಣ ಯುದ್ಧಗಳು ಸಣ್ಣ ಕದನಗಳು ನಡೀತಾ ಇವೆ ಒಟ್ಟಾರೆ ಮಹಾಯುದ್ಧ ಅಲ್ಲ ಇದು ಅಂತ ನಂಬರ್ ಸೇರ್ಬಿಡೋಣ ಒಂದೇ ಒಂದು ಈ ಶೇಕಡಾವಾರು ಮತಗಳಿಗೂ ಸೀಟು ಮತ್ತು ಸೀಟುಗಳಿಗೂ ಯಾಕೆ ವ್ಯತ್ಯಾಸ ಆಗ್ತದೆ ಅಂತಂದರೆ ಕಾಂಗ್ರೆಸ್ಸಲ್ಲಿ ಕನಿಷ್ಠ ಒಂದು 70 ಜನ ನಾಯಕರು ವ್ಯಕ್ತಿಗತ ವರ್ಚಸ್ಸಿನಿಂದ ದೊಡ್ಡ ಅಂತರದಲ್ಲಿ ಗೆದ್ದು ಬರೋ ಶಕ್ತಿ ಇದೆ
ಅದರ ಜೊತೆಗೆ ಇಲ್ಲಿ 24 ಕ್ಷೇತ್ರದಲ್ಲಿ ಪ್ರೆಸೆನ್ಸ್ ಇದೆ ಬಿಜೆಪಿ ಅಲ್ಲಿ ಹಂಗಾಗ್ತಾಯಿಲ್ಲ ಬಿಜೆಪಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲ ಅಮೆಚೂರ್ ಆರ್ಟಿಸ್ಟ್ ಇದ್ದಾರೆ ಇನ್ನು ಪ್ರೊಫೆಷನಲ್ಸ್ ಇಲ್ಲ ಕಾಂಗ್ರೆಸ್ ಅಲ್ಲಿ ಹಾಗಿಲ್ಲ ವೃತ್ತಿವಂತ ಸೀಸನ್ ಪಾಲಿಟಿಷಿಯನ್ಸ್ ಸ್ವಂತ ವರ್ಷದಿಂದ ದೊಡ್ಡ ಅಂತರದಲ್ಲಿ ಗೆಲ್ಲುವಂತವರು ಕನಿಷ್ಠ ಒಂದು 56 ಜನ ಇದ್ದಾರೆ ಹಾಗಾಗಿ ಈಗ ಬಿಜೆಪಿ ಅಲ್ಲಿ ಹಾಗಿಲ್ಲ ಇನ್ನು ಸ್ವಲ್ಪ ಬೆಳಿಬೇಕು ಅವರು ಇವರು ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅಜಿತ್ ಅವರೇ ಹೈಯೆಸ್ಟ್ ಮಾರ್ಜಿನ್ ಲಾಸ್ಟ್ ಇಲೆಕ್ಷನ್ ಆಲ್ಸೋ ವೆನ್ ಬೈ ದಿ ಬಿಜೆಪಿ ಕ್ಯಾಂಡಿಡೇಟ್ಸ್ ಈ ಸಲ ಬರುವ ಇಲೆಕ್ಷನ್ ಬೇಕಾದ್ರೆ ನೋಡಿ ಲಾಸ್ಟ್ ಮಾರ್ಜಿನ್ ಬಿಗ್ ಕೆಲವು ಕ್ಯಾಂಡಿಡೇಟ್ ನೀವು ತಗೊಳ್ಳಿ ಬೆಂಗಳೂರು ಸಿಟಿಯಲ್ಲಿ ಅಥವಾ ನಿಮಗೆ ಕರಾವಳಿ ತಗೊಳ್ಳಿ ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ಆಗುವ ಕ್ಯಾಂಡಿಡೇಟ್ಸ್ ಬಿಜೆಪಿ ಕಾಂಗ್ರೆಸ್ ಅವರಲ್ಲಿ ಸ್ಟ್ರೀಟ್ ಆಗಿಲ್ಲ ದಟ್ಸ್ ವೈ ಅದೇನು ಗೊತ್ತಾ ಈ ಸಲ ನಂಗೆ ಡೌಟ್ ಇತ್ತು ಎಲ್ಲಾದರೂ ನ್ಯಾರೋ ಗ್ಯಾಪ್ ಇರ್ಬೋದು ಅಥವಾ ಫಸ್ಟ್ ಮಿನ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಲ್ಲಿ ಪರ್ಸೆಂಟೇಜ್ ವೋಟ್ ಸಿನ್ಸ್ ಫ್ರಮ್ 1952 ಅಲ್ಲಿ ನೆವರ್ ಇದು ಇದು ಬಿಜೆಪಿ ನೆವರ್ ಒನ್ ಇಷ್ಟು ಜನತಾದಲ್ಲಿ ಒನ್ ಟ್ವೈಸ್ ಒಟ್ಟಾರೆ ಸಂಖ್ಯೆಗಳನ್ನ ಕೊಡುವ ಸಮಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾ ಸಮೀಕ್ಷೆಯ ಅಂತಿಮ ಫಲಿತಾಂಶ ಏನು ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೋಸ್ಕರ ಮಾಡಿರುವಂತಹ ಈ ಸರ್ವೆ ಅಂತಿಮ ಸಂಖ್ಯೆಗಳೇನು ಹೇಳ್ತಾ ಇದೆ ಯಾರಿಗೆ ಎಷ್ಟು ಸೀಟು ಸ್ವತಂತ್ರ ಸರ್ಕಾರನ ಅತಂತ್ರ ಸರ್ಕಾರ ಅತಂತ್ರ ಅನ್ನೋದಾದ್ರೆ ಸಿಂಗಲ್ ಲಾರ್ಜೆಸ್ಟ್ ಯಾರು ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತಾ ಕಾಂಗ್ರೆಸ್ ಅಧಿಕಾರ ಗಳಿಸಿಕೊಳ್ಳುತ್ತಾ ಮತ್ತೊಮ್ಮೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತಾ ಅಂತಿಮ ಸಂಖ್ಯೆಗಳನ್ನು ಕೊಡುವ ಸಮಯ ಅಂತಿಮ ಸಂಖ್ಯೆಗಳು ನಿಮ್ಮೆದುರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳು ಬಿಜೆಪಿ 100 to 114 ಕಾಂಗ್ರೆಸ್ 86 to 98 ಜೆಡಿಎಸ್ 20 to 26 ಇತರೆ 0 to 5 0 to 5 ಇತರೆ 100 to 114 ಬಿಜೆಪಿ 86 to 98 ಕಾಂಗ್ರೆಸ್ 20 to 26 ಜೆಡಿಎಸ್ ಇತರೆ 0 to 5 ಮೀನ್ ನಂಬರ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ 14 ರೇಂಜ್ ಇದೆ ಬಿಜೆಪಿಗೆ 100 to 114 14 ರೇಂಜ್ ಇದೆ ಸಾಮಾನ್ಯವಾಗಿ ಮಧ್ಯದ ಸಂಖ್ಯೆಯನ್ನು ಮೀನ್ ನಂಬರ್ ಅಂತ ತಗೋತಾರೆ ಹಾಫ್ ವೇ ಮಾರ್ಕ್ಗೆ ರೀಚ್ ಅದನ್ನ ಪ್ರದೀಪ್ ಭಂಡಾರಿ ಅವ್ರ ಹತ್ರ ವಿವರವಾಗಿ ಹೇಳ್ತೀನಿ ಸಿಂಪಲ್ ಮೆಜಾರಿಟಿಗೆ ಮೀನ್ ನಂಬರ್ ಅನ್ನು ಕನ್ಸಿಡರ್ ಮಾಡಿದ್ರೆ ಸಿಂಪಲ್ ಮೆಜಾರಿಟಿಗೆ ರೀಚ್ ಆಗೋದಿಲ್ಲ ಕಾಂಗ್ರೆಸ್ 86 to 98 ಜೆಡಿಎಸ್ 20 to 26 ಇತರೆ 0 to 5 ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳು ನಿಮ್ಮೆದುರಿಗೆ 100 to 114 ಬಿಜೆಪಿ 86 to 98 ಕಾಂಗ್ರೆಸ್ 20 to 26 ಜೆಡಿಎಸ್ ಇತರೆ 0 to 5 0 to 5 ಇತರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಸಮೀಕ್ಷೆಯ ಅಂತಿಮ ಸಂಖ್ಯೆಗಳು 6 ವಲಯದ ಕನ್ಸಾಲಿಡೇಟೆಡ್ ನಂಬರ್ಗಳನ್ನು ನೋಡ್ತಾ ಇದೆ ಏನಿದರ ಅರ್ಥ ಇನ್ನೊಮ್ಮೆ ಅತಂತ್ರ ಸರ್ಕಾರ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸಾಧ್ಯತೆ ಅಲ್ಲ ನಿಚ್ಚ ಈ ಸಂಖ್ಯೆಗಳು ಇದೇ ಫೈನಲ್ ನಂಬರ್ ಅನ್ನೋದಾದ್ರೆ ಏಪ್ರಿಲ್ 15 to May 1 ತನಕದ ಮನಸ್ಥಿತಿಯೇ ಕಂಟಿನ್ಯೂ ಆದರೆ ಇನ್ನೊಮ್ಮೆ ಅತಂತ್ರ ಸರ್ಕಾರ ಕರ್ನಾಟಕದಲ್ಲಿ ಇನ್ನೊಮ್ಮೆ ಅತಂತ್ರ ಸರ್ಕಾರ ಅಂತ ಸಜೆಸ್ಟ್ ಮಾಡ್ತಾ ಇದೆ ನಮ್ಮ ಎರಡನೆಯ ಸರ್ವ್ ನೂರರಿಂದ 114 ಬಿಜೆಪಿ 86 to 98 ಕಾಂಗ್ರೆಸ್ ವೋಟ್ ಶೇರ್ನ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದ್ರೆ 38 to 40% ಬಿಜೆಪಿ ದಟ್ ಟರ್ನ್ಸ್ ಔಟ್ ಟು ಬಿ 100 to 114 ನೂರರಿಂದ 114 ಸ್ಥಾನಗಳಿಗೆ
ಬರುತ್ತೆ. ಕಾಂಗ್ರೆಸ್ 38.5 ಇಂದ 41.5% ವೋಟ್ ಶೇರ್ ಆಗುತ್ತೆ, 86-98 ಸ್ಥಾನಗಳನ್ನು ತೆಗೆದುಕೊಳ್ಳುತ್ತೆ. ಜೆಡಿಎಸ್ 14-16.5% ವೋಟ್ ತೆಗೆದುಕೊಳ್ತಾರೆ, 20-26 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಇತರೆ 4-7% 0-5 ಸ್ಥಾನಗಳ ತನಕ ಗೆಲ್ಲುವ ಸಾಧ್ಯತೆ ಇದೆ. ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ, 2018 ಚುನಾವಣೆ 104, ಆದರೆ ಹಾಲಿ ಬಲಾಬಲ ಇನ್ನೊಂದಿದೆ 119, ನೆನಪಿರಲಿ. ಬಿಜೆಪಿಯ ಹಾಲಿ ಬಲ 119, 2018 104 ಗೆದ್ದಿತ್ತು. 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ 98-109 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇತ್ತು, ಈಗ 100-114 ಸ್ಥಾನಗಳಾಗಿದೆ ಇವತ್ತು ಪ್ರಸ್ತುತಪಡಿಸ್ತಾ ಇರುವ ಸಮೀಕ್ಷೆಯಲ್ಲಿ. ಕಾಂಗ್ರೆಸ್ 80 ಸ್ಥಾನಗಳಲ್ಲಿ ಗೆದ್ದಿತ್ತು 2018 ಚುನಾವಣೆಯಲ್ಲಿ. ಹಾಲಿ 69 ಕಾಂಗ್ರೆಸ್ನ ಸಂಖ್ಯೆ, 69 ಎಂಎಲ್ಎಗಳಿದ್ದಾರೆ ಕಾಂಗ್ರೆಸ್. 89-97 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಕಾಣಿಸ್ತಾ ಇತ್ತು 20 ದಿನಗಳ ಹಿಂದಿನ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯಲ್ಲಿ 86-98 ಅಂದ್ರೆ 20-30 ಸೀಟ್ ಕಾಂಗ್ರೆಸ್ ಹಾಲಿ ಸಂಖ್ಯೆಗೆ ಹೋಲಿಸಿದ್ರೆ ಜಾಸ್ತಿ ಆಗುತ್ತೆ. 2018 ರಿಸಲ್ಟ್ಗೆ ಹೋಲಿಸಿದ್ರೆ 6-18 ತನಕ ಕಾಂಗ್ರೆಸ್ನ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಜೆಡಿಎಸ್ 37, 2018 ರಿಸಲ್ಟ್, ಹಾಲಿ 29 ಜನ ಶಾಸಕರಿದ್ದಾರೆ, 25-29 ಗೆಲ್ಲಬಹುದು ಅಂತ 20 ದಿನಗಳ ಹಿಂದಿನ ಸಮೀಕ್ಷೆ ಹೇಳ್ತಾ ಇತ್ತು. ಇವತ್ತಿನ ಸಮೀಕ್ಷೆ ಹೇಳ್ತಾ ಇದೆ 20-26 ಸ್ಥಾನಗಳು. ಕೊನೆಯ ಲೈನ್ ಕೂಡ ಇಂಟ್ರೆಸ್ಟಿಂಗ್. ಇತರೆ 2018 3 ಜನ ಗೆದ್ದಿದ್ರು, 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ ಒಬ್ಬರೇನ ಗೆಲ್ಲಬಹುದು ಅಂತಿತ್ತು. ಈಗ ನೋಡಿದ್ರೆ ಇತರೆ 5ರ ತನಕ ಹೋಗಬಹುದು. ಪಕ್ಷೇತರ ಅಂತಾರೂ ಇಟ್ಕೊಳ್ಳಿ, ಬೇರೆ ಬೇರೆ ಪಕ್ಷಗಳವರಂತಾದರೂ ಇಟ್ಕೊಳ್ಳಿ, 5ರ ತನಕ ಹೋಗಬಹುದು. देखिए, मैं इसका बेसिक कॉन्सेप्ट समझाना चाहता हूँ. पॉइंट नंबर वन ये है कि जो वोट शेयर को आप समझिए कि जेडीएस जिस तरीके से नीचे जा रही है उसके कारण बोथ बीजेपी और कांग्रेस का जो वोट शेयर है वो बढ़ता जा रहा है. वोट शेयर जो बीजेपी और कांग्रेस का बढ़ रहा है वो डिपेंड कर रहा है कि जेडीएस जब नीचे जा रही है तो उसका जो कॉम्पीटिंग कैंडिडेट है वो ज़्यादा बीजेपी के पास है, कांग्रेस के पास है. सो दोनों के बीच में अगर मैं रफली वोट शेयर डिफरेंस की बात करूंगा इन टोटैलिटी तो 1% से कम का आता है. तो इसको ऐसे नहीं देखना चाहिए कि कांग्रेस 41.5 पे और बीजेपी 38.5 पे, दैट इज नॉट द सिनेरियो. एज जेडीएस रिड्यूसेस फ्रॉम 16 ऑनवर्ड्स, दैट इज हाउ बोथ बीजेपी एंड कांग्रेस आर इंक्रीजिंग. दैट इज पॉइंट नंबर वन. पॉइंट नंबर टू ये है कि बीजेपी की सीट कन्वर्टेबिलिटी के चांसेस काफी ज्यादा है और एबिलिटी ज्यादा है. सो कांग्रेस का वोट की जो वोट इज मोर डिस्पर्स्ड इन नेचर, बीजेपी वोट इज कंपैरेटिवली हैज मोर चांसेस टू कन्वर्ट द सीट. सो कित्तूर कर्नाटका की बात करूं मैं, अगर कोस्टल कर्नाटका की बात करूं तो उन एरियाज के अंदर बीजेपी जो है वो डिप्रिशिएट नहीं हो रही है. सो बीजेपी इज होल्डिंग इट्स ग्राउंड. कांग्रेस किसी रीजन को स्वीप करती भी नहीं दिख रही है. ओल्ड मैसूर रीजन के अंदर भी जेडीएस की डिप्रिसिएशन से सिर्फ फायदा कांग्रेस को नहीं हो रहा है, ज्यादा फायदा कांग्रेस को हो रहा है, बट ऐसा नहीं कि बीजेपी कंप्लीटली एब्सेंट है उस रीजन के अंदर. पॉइंट नंबर फोर ये है कि कांग्रेस को ये सरकार बन, अगर कांग्रेस को अगर ये अल्टीमेटली स्वीप करना है जैसे कई लोग कह रहे हैं, उसके लिए दो बड़े रीजन से बेलगावी और बेंगलुरु जहाँ पे 18 सीट्स आती है और 28 सीट्स आती है, उन दोनों डिस्ट्रिक्ट्स के अंदर बेलगावी में बीजेपी लीड कर रही है और बेंगलुरु के अंदर एक नेक एंड नेक फाइट देखने को मिल रही है अगर मैं ग्रेटर रीजन की बात करूं. नेक्स्ट पॉइंट इज दैट लिंगायत्स एंड मराठास लार्जली भारतीय जनता पार्टी के साथ है, ओबीसीज बीजेपी के साथ में है, मुस्लिम्स और कुर्बास कांग्रेस के साथ कंसोलिडेट हो रहे हैं, एससीज नॉन लंबानी ज्यादा कांग्रेस कंसोलिडेट हो रहे हैं, नॉन लंबानीज में बीजेपी कैंडिडेट के वास्ते डेंट कर रही है और एसटी जो है वो कैंडिडेट को चूज कर रहे हैं. जेडीएस का वोकली का वोट पिछली बार से कंपैरेटिवली कम हो रहा है, इसीलिए उसका वोट शेयर कम हो रहा है, उसका बेनिफिट जो है वो कांग्रेस या बीजेपी को आ रहा है बेस्ड ऑन लोकल सिचुएशन. दिस इज अ वेवलेस इलेक्शन, दिस इज अ नैरेटिवलेस इलेक्शन. द पार्टी विच इज एबल टू माइक्रो मैनेज बेटर इज कन्वर्टिंग सीट्स मोर. नंबर टू पॉइंट इज कि बीजेपी के पास एक कैटलिस्ट है नरेंद्र मोदी जो इवन एवरेज मार्जिन सीट्स के ऊपर वर्क करता है, जहां पे बीजेपी का कैंडिडेट एवरेज है, जहां मार्जिन
क्लोज है साढ़े तीन हजार की दो हजार की मोदी हैज द एबिलिटी टू कन्वर्ट दैट कांग्रेस डज नॉट हैव दैट कैटलिस्ट ओनली द कैंडिडेट हैज टू पुल दैट नेक्स्ट पॉइंट इज कि 27 सीट्स हैं जो बहुत क्लोज मार्जिन में जो 6000 से कम वोट के अंदर डिसाइड हो रही है अभी की स्थिति में बीजेपी वो सीट्स को ज्यादा कन्वर्ट करती हुई दिख रही है अगर पोलिंग डेट पे कांग्रेस वो सीट्स को ज्यादा कन्वर्ट करती हुई दिख सकती है तो ये जो नंबर है वो थोड़ा सा चेंज भी हो सकता है दैट इज समथिंग व्हिच इज इंपॉर्टेंट सो थोड़ा मतलब Like, what are the chances of Congress becoming a single largest party? Dekho, chances are minimal. Only BJP can ensure that Congress becomes the single largest party, not the Congress from here. Which means that okay. if the BJP weakens in its stronghold where it is maintaining, that is coastal Karnataka and Kittur Karnataka, then only the Congress can become a single largest party in this scenario. Okay. At this moment, it is not happening. Okay. Also, very seats are going, 27 seats are going through a very narrow contest. So it will all depend on who polls their voter maximum at the polling. Day. So at this moment, in those 27 seats, BJP is able to convert 60% of the seats. Imagine that if it reverses, then you will see the scenario of Congress converting into a single largest party. That is not happening right now because BJP is converting majority of those single largest seats, close margin close seats fights. Because of A, Modi's impact on those seats and B, there are also local issues which are attached to it. So for Congress to, for this to change or for this prediction to change, three things have to happen. A, either the Lingayats completely divide in a 50-50 or a 60-40 format in Kittur, Karnataka. Okay. That's not happening right now. Two, Congress converts 65% to 70% of the close margin seats. BJP is converting 60% of them. That is not happening right now. That is where, if that happens. Or three, coastal Karnataka or Belagavi or Bengaluru sees a BJP dip. In that scenario, this number of Congress can go beyond 90. So if I take the mean of it, the BJP is in somewhere in early hundreds and mid hundreds. If you look at the mean of it, Congress is in 90s and JDS is somewhere in early 20s. That is something which is there. So yes, this is how you have to read it. Why has the range been given by 14, which is also comparatively less? Generally, a range of 1%, 10% is what people give an exit. Why? Because 27 seats are going through a close margin. Got it. For me or anybody logically, I'll come. ಸಮೀಕ್ಷೆ ನಡೆದಿರುವುದು ಏಪ್ರಿಲ್ 15ರಿಂದ ಮೇ 1ರ ಮಧ್ಯದಲ್ಲಿ ಅದರ ಅಂತಿಮ ಸಂಖ್ಯೆಗಳು ನಮ್ಮ ಸ್ಕ್ರೀನ್ ಮೇಲಿದೆ 100ರಿಂದ 114 ಬಿಜೆಪಿ 86ರಿಂದ 98 ಕಾಂಗ್ರೆಸ್ 20ರಿಂದ 26 ಜೆಡಿಎಸ್ ಇತರೆ 0ರಿಂದ 5 ವೋಟ್ ಶೇರ್ನ ವಿವರಗಳನ್ನು ಕೊಟ್ಟಿದ್ದೀವಿ ವಲಯವಾರು ಯಾವ ಯಾವ ವಲಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಷ್ಟೆಷ್ಟು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವುದರ ವಿವರಗಳನ್ನು ಕೂಡ ಕೊಟ್ಟಿದೆ 100ರಿಂದ 114 ಬಿಜೆಪಿ 86ರಿಂದ 98 ಕಾಂಗ್ರೆಸ್ 20ರಿಂದ 26 ಜೆಡಿಎಸ್ 0ರಿಂದ 5 ಇತರೆ ಇದರ ಸಮರಿ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ರದೀಪ್ ಭಂಡಾರಿ ಬ್ರೇಕ್ಗಿಂತ ಮುಂಚೆ ಅದರ ಅರ್ಥ ಮತ್ತೊಮ್ಮೆ ಅತಂತ್ರ ಸರ್ಕಾರದ ಸಾಧ್ಯತೆ ನಿಚ್ಚಳವಾಗಿದೆ ಕರ್ನಾಟಕದಲ್ಲಿ ನಿಚ್ಚಳ ಸಾಧ್ಯತೆ ಮೀನ್ ನಂಬರ್ಗಳನ್ನು ತೆಗೆದುಕೊಂಡು ಮಾತಾಡಿ ಬಿಜೆಪಿ 100ನ ಕ್ರಾಸ್ ಮಾಡಬಹುದು ಮ್ಯಾಜಿಕ್ ನಂಬರ್ 113 114ರ ತನಕ ರೇಂಜ್ ಇದೆ ಆ ರೇಂಜ್ ರೀಚ್ ಆಗುವ ಪಾಸಿಬಿಲಿಟಿ ಕಡಿಮೆ ಅಂತ 100ರಿಂದ 114 86ರಿಂದ 98 ಕಾಂಗ್ರೆಸ್ 20ರಿಂದ 26 ಜೆಡಿಎಸ್ ಇತರೆ 0ರಿಂದ 5 ಹಾಗಾದ್ರೆ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆಗಬೇಕು ಅಂದ್ರೆ ಏನಾಗಬೇಕು ಮೂರು ಕಾರಣಗಳು ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಆಗಬೇಕು ಅಂತ ಅದು ಆಗುವ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣಿಸ್ತಿಲ್ಲ ಇನ್ನು ಒಂದು ವಾರದಲ್ಲಿ ಏನಾದರೂ ಆದರೆ ಆಗಬಹುದು ಅಂತ ಶಂಕರ್ ಶೆಟ್ಟಿ ಅಂತಿಮ ಸಂಖ್ಯೆ ನೋಡುವಾಗ ಬಿಜೆಪಿ ಮೀನ್ ಫಿಗರ್ ತೆಗೊಳ್ಳುವ ಆಕ್ಚುಲಿ ಅಂದರೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಆ್ಯಡ್ ಮಾಡಿ ಡಿವೈಡೆಡ್ ಟು ಮಧ್ಯ ಸಂಖ್ಯೆ ಅದು ನೋಡುವಾಗ ಬಿಜೆಪಿ ಇಸ್ ಆಲ್ಮೋಸ್ಟ್ ರಿಟ್ ಇನ್ ದಿ ಲಾಸ್ಟ್ ಎಲೆಕ್ಷನ್ ರಿಸಲ್ಟ್ ಒಂದು 14 ಸೀಟಿ ಕಾಂಗ್ರೆಸ್ ಬರ್ತದೆ ಆ ದಟ್ ಈಸ್ ಸೀಟ್ ದೇ ಹ್ಯಾವ್ ಕ್ಯಾಪ್ಚರ್ಡ್ ಫ್ರಮ್ ದಿ ಜೆಡಿಎಸ್ ಜೆಡಿಎಸ್ಸಲ್ಲಿ 23 ಮೀನ್ ಫಿಗರ್ ಬರುತ್ತೆ ಲಾಸ್ಟ್ ಟೈಮ್ ಅವರು 37 ಅಂದರೆ 14 ಡಿಫ್ರೆನ್ಸ್ ಉಂಟಲ್ಲ ಅಲ್ಲಿ 14 ಕಮ್ಮಿಯಾಗಿ ಇಲ್ಲಿ 14 ಜಾಸ್ತಿ ಆಗ್ತದೆ ಆಲ್ಮೋಸ್ಟ್ ಆ್ಯಂಡ್ ಅದರ್ಸಲ್ಲಿ ಆಲ್ಮೋಸ್ಟ್ 2.5 ಅಂದರೆ 3 ಅಂತ ಇಟ್ಕೊಳ್ತೀವಿ ರಿಟೈರ್ ಸೊ
ಇದಕ್ಕೆ ಪುನಃ ನಿಮ್ದು ಅತಂತ್ರನೇ ಬರೋದು. ಸಿ ಒಂದು ಆಗ ನಾನು ಮಾತಾಡೋ ಡಿಸ್ಕಷನ್ ಏನೈತೆ ಅಂತೇಳಿದರೆ ಪರ್ಸೆಂಟೇಜ್ ವಾಟ್ ವೈ ಇಸ್ ಬಿ ಜೆ ಪಿ ಇನ್ ಸ್ಪೈಟ್ ಆಫ್ ಗೆಟಿಂಗ್ ಮೋರ್ ಸ್ವೀಟ್ಸ್ ಬಿ ಜೆ ಪಿ ಪರ್ಸೆಂಟೇಜ್ ವೋಟ್ ಇಸ್ ಲೆಸ್ ಅಂತೇಳಿದ್ರೆ ಬಿಕಾಸ್ ಆಫ್ ಸೌತ್ ಇದು ಹಳೆ ಮೈಸೂರು ಏರಿಯಾದಲ್ಲಿ ಹಳೆ ಮೈಸೂರು ಏರಿಯಲ್ಲಿ ಈವನ್ ಟುಡೇ 20 ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಡಿಪಾಸಿಟೇ ಬರೋದಿಲ್ಲ. ಸೊ ಅಲ್ಲಿ ಅವ್ರ ಪರ್ಸೆಂಟೇಜ್ ವೋಟ್ ದಟ್ ಈಸ್ ದಿ ಮೇಜರ್ ರೀಸನ್ ವೈ ದಿ ಸೀಟ್ಸ್ ಆರ್ ಮೋರ್ ಟು ದಿ ಬಿ ಜೆ ಪಿ ಬಟ್ ಪರ್ಸೆಂಟೇಜ್ ವೋಟ್ ಇಸ್ ಲೆಸ್ ಅಂತ ನಾನು ಆಗಲೇ ಹೇಳಿದೆ. ಕರ್ನಾಟಕ ಇರೋದು 1985 ಅಂಡರ್ ದ ಲೀಡರ್ಶಿಪ್ ಇದು 1985 ಮತ್ತು 1985 ಎರಡೇ ಟೈಮ್ ಜನತಾ ಪರಿವಾರ್ ನಾಟ್ ಜೆ ಡಿ ಎಸ್ ಜನತಾ ಪರಿವಾರ್ ಅಂತ ರಿಪೀಟ್ ಅವರು ಮಾತ್ರ ಹೇಳ್ತಾರೆ. ಮತ್ತೆ ಎಲ್ಲ ಪ್ರತಿ ಇಲೆಕ್ಷನ್ಲ್ಲೂ ಕಾಂಗ್ರೆಸ್ಸೇ ಬಂದದ್ದು. ಬಿ ಜೆ ಪಿ ನೆವರ್ ಒನ್ ದಿ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಇನ್ ಕರ್ನಾಟಕ ಹಿಸ್ಟ್ರಿ. ನನ್ನಲ್ಲಿ ಈ ಸಲ ಒಂದು ಕುತೂಹಲ ಇತ್ತು ಏನದು ಬಿಕಾಸ್ ಆಫ್ ಸೌತು ಮೈಸೂರಲ್ಲಿ ಹಳೆ ಮೈಸೂರಲ್ಲಿ ನಂಬರ್ ದೇ ಆರ್ ಕಾಂಪಿಟಿಂಗ್ ಮೋದಿ ಆಮೇಲೆ ರೋಡ್ ಶೋ ಅಮಿತ್ ಶಾ ವಿಸಿಟ್ ಅದಿದ್ದರಂದೆ ಅಲ್ಲಿ ಪರ್ಸೆಂಟೇಜ್ ವೋಟ್ ಇನ್ಕ್ರೀಸ್ ಕಾಂಪಿಟ್ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಸ್ಥಾನಗಳಲ್ಲಿ ಗಣನೀಯ ಹೆಚ್ಚಳ ಆಗುತ್ತೆ ಅಂತ ಅನ್ಕೋಬೇಡಿ. ಮತ್ತೊಂದು ಮೇಜರ್ ಅದ್ರ ಚಂಕ್ ನಮ್ಗೆ ಎಲ್ಲಿ ಕಾಣುತ್ತೆ ಜೆ ಡಿ ಎಸ್ ಹಳೆ ಮೈಸೂರು ಇರದ್ರೆ ಕಾಣುತ್ತೆ. ನೋ ಅದರ ಪ್ರಕಾರ ಇವರು ಹೇಳಿದಾಗೆ ಮೋಸ್ಟ್ ಆಫ್ ದಿ ಜೆ ಡಿ ಎಸ್ ವೋಟು ಮೈಟ್ ಹ್ಯಾವ್ ಶಿಫ್ಟೆಡ್ ಟು ದಿ ಕಾಂಗ್ ಇದು ಬಿ ಜೆ ಪಿ ಏನು ವೋಟ್ ತಗೊಳ್ತಾ ಆ ವೋಟು ಜೆ ಡಿ ಎಸ್ ಇಂದ ಬಂದಿರಬೇಕು ನಾಟ್ ಫ್ರಮ್ ಇದು ಆಕ್ಚುಲಿ. ಅಂದ್ರೆ ಹಳೆ ಮೈಸೂರಿನಲ್ಲಿ ಬಿಜೆಪಿ ಪ್ರವರ್ಧಮಾನದ ನೇರ ಪರಿಣಾಮ ಜೆ ಡಿ ಎಸ್ ಗೆ ಇಫೆಕ್ಟ್ ಆಗಿರ್ಬೇಕು ಆಕ್ಚುಲಿ. ಸೊ ಕಾಂಗ್ರೆಸ್ಗೆ ಅಷ್ಟೇ ಕೀ ಕಾಂಗ್ರೆಸ್ ದಟ್ ಮೀನ್ಸ್ ಕಾಂಗ್ರೆಸ್ ರಿಟೈನ್ ದರ್ ವೋಟ್ ಶೇರ್ ವೇರ್ ಆಸ್ ಜೆ ಡಿ ಎಸ್ ಇಸ್ ಸಮ್ ಎಕ್ಸ್ಟೆಂಟ್ ಆಫ್ ವೋಟ್ ಶೇರ್ ಬಿನ್ ಕ್ಯಾಪ್ಚರ್ಡ್ ಬೈ ದಿ ಬಿ ಜೆ ಪಿ. ಹಾಗಾದ್ರೆ ಮಾತ್ರ ಜೆ ಡಿ ಎಸ್ ಅಲ್ಲಿ ವೋಟ್ ಸೀಟ್ ಕಳ್ಕೊಂಡು ಅದು ಎಲ್ರಿಗೀಗ ಕುತೂಹಲ ಹಳೆ ಮೈಸೂರಲ್ಲಿ ಬಿ ಜೆ ಪಿ ಅದು ಪರ್ಫಾರ್ಮೆನ್ಸಲ್ಲಿ ಯಾರ ವೋಟನ್ನು ಕೇಳ್ತಾರೆ ಕಾಂಗ್ರೆಸ್ ವೋಟನ್ನು ಕೇಳ್ತಾರೆ ಜೆ ಡಿ ಎಸ್ ಅನ್ನು ನೋಡ್ತಾರೆ. ಅಲ್ಟಿಮೇಟ್ ವಿನರ್ ಇಸ್ ನಾಟ್ ದಿ ಬಿ ಜೆ ಪಿ ಅಲ್ಲಿ ಅವ್ರಿಗೊಂದು 10 ಸೀಟ್ ಹನ್ನೊಂದು ಸೀಟ್ ಬಂದು ಬಂದೇ ಬರ್ತದೆ. ರಿಮೈನಿಂಗ್ ಔಟ್ ಆಫ್ 57 ಒಂದು ರಿಮೈನಿಂಗ್ 45 ಸೀಟ್ಸ್ ಉಂಟಲ್ಲ ಅದು ಯಾರಿಗೆ ಅವ್ರು ಹೊಡ್ತಾ ಕೊಡ್ತಾರೆ ಅಂತ. ಇನ್ ಕೇಸ್ ಅವರು ಜೆ ಡಿ ಎಸ್ ಪಾರ್ಟಿ ಗೇಮ್ ಚೇಂಜರ್ ಆಗ್ತಾರೆ ಇನ್ನೊಂದು ಪಾರ್ಟಿ ಗೇಮ್ ವಿನ್ನರ್ ಒಂದು ಪಾರ್ಟಿ ಗೇಮ್ ಚೇಂಜರ್ ಆದಾಗ ವಿನ್ನರ್ ಆಗ್ತಾರೆ ಅಲ್ಲಿ ಒಬ್ರು ಸ್ಪಾಯ್ಲರ್ ಒಬ್ರು ವಿನ್ನರ್ ಚೇಂಜರ್ ಇಸ್ ಥರ್ಡ್ ಒನ್. ಸೊ ಅದು ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಡಿಫ್ರೆನ್ಸ್ ಕಾಣೋದಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲಿ ಸೇಮ್ ಸ್ಟೇಟಸ್ ಕೌಂಟು. 6 ಕ್ಷೇತ್ರಗಳನ್ನು ಕೌಂಟ್ ಮಾಡುವಾಗಲೂ ಈಗ 5 ಕ್ಷೇತ್ರಗಳಲ್ಲಿ ಎಕ್ಸೆಪ್ಟ್ ಹಳೆ ಮೈಸೂರಿನಲ್ಲಿ ಮಾತ್ರ ವೇರಿಯೇಷನ್ ಕಾಣ್ತಾ ಇದ್ದೇವೆ ನಾವು ಆ್ಯಕ್ಚುಲ್ ಅರ್ಥ ಆಯ್ತಲ್ಲ. ಸೊ ಯಾಕಂದರೆ ಡ್ರಾಸ್ಟಿಕಲಿ ದೇವ್ ರಿಡ್ಯೂಸ್ಡ್ ಜೆ ಡಿ ಎಸ್ ಅಕಾರ್ಡಿಂಗ್ ಟು ದಿಸ್ ಸರ್ವೆ. ಸೊ ಅದೇ ರೀತಿ ಫಿಗರ್ ಆದರೆ ಹೇಗೆ ನಿಮಗೆ 13ಕ್ಕೆ ಇಲೆಕ್ಷನ್ ಕೌಂಟಿಗೆ ಇಲೆಕ್ಷನ್ ಮುಗಿಯಲ್ಲ ಕರ್ನಾಟಕದ್ದು ಸ್ಟಿಲ್ 2 ಮೇರ್ ಡೇಸ್ ಮೇ ಗೋ ಆಚೆ ಫೈನಲ್. ಯಾಕಂದರೆ ಯಾರ್ಯಾರು ವಿನ್ನರ್ ಅಂತ ಡಿಕ್ಲೇರ್ ಆಗ್ತದೆ ಕ್ಯಾಂಡಿಡೇಟ್ಸ್ ವಿತ್ ವಿನ್ನರ್ ವಿಚ್ ಪಾರ್ಟಿ ಈಸ್ ಫಾರ್ಮ್ ಇನ್ ದಿ ಗೌರ್ಮೆಂಟ್ ಹೇಳಬೇಕಾದ್ರೆ ಎಗೇನ್ ವಿ ಹ್ಯಾವ್ ಟು ವೈಟ್ ಫಾರ್ 2-3 ಡೇಸ್ ಅಂತ ರಿಸಲ್ಟ್ ಕೂತ್ಕೋತಾರ. ಹಾ ಎಲ್ಲ ರಿಸಲ್ಟ್ ಅಥವಾ ಎಂತದ ಎಲ್ಲ ಬಸ್ಗಳೆಲ್ಲ ಬುಕ್ ಮಾಡಿ ರೆಸಾರ್ಟ್ಗಳು ವಿಮಾನಗಳು ಬುಕ್ ಆಗ್ಬಿಡ್ತೇವೆ ಮತ್ತೆ ಇಂಡಿಪೆಂಡೆಂಟ್ ಕ್ಯಾನ್ಸ್ ವಿನ್ಯಂಗ್ ಅವ್ರ ಕಡೆಗೆ ಇಟ್ಬಿಡ್ತಾರೆ ಹೆಲಿಕಾಪ್ಟರ್ಗಳನ್ನು. ಹೆಲಿಕಾಪ್ಟರ್ಗಳನ್ನು ಅವ್ರ ಮನೆ ಎದುರುಗಡೆ ಇರುತ್ತೆ ಪಾರ್ಕ್ ಆಗಿರ್ತದೆ ಅಲ್ಲಿಂದ ಎತ್ಕೊಂಡು ಹೋಗ್ಲಿಕ್ಕೆ. ಅಜಿತ್ ನನಗನ್ಸುತ್ತೆ ನೋಡಿ ಪ್ರಾಯಶಃ ಈ ಟ್ರೆಂಡ್ ಅನ್ನ ಗಮನಿಸಿದ್ರೆ ಅತಂತ್ರ ಬರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. ಮತ್ತೊಮ್ಮೆ ಈಗ ಕ್ವಶನ್ ಈಸ್ ಯಾರು ಸಿಂಗಲ್ ಲಾರ್ಜೆಸ್ಟ್ ಆಗ್ತಾರೆ ಅಂತಕ್ಕಂಥದ್ದು. ಈಗ ಕೆಲವು ಫ್ಯಾಕ್ಟರ್ಗಳು ವರ್ಕ್ ಆದರೆ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟಿಗೆ ಬರ್ಬೋದು. ಕೆಲವು ಯಾವ ಬಿ ಜೆ ಪಿ ಪರವಾಗಿರ್ತಕ್ಕಂಥ ಫ್ಯಾಕ್ಟರ್ಗಳು ವರ್ಕ್ ಆದರೆ ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಆಗ್ಬೋದು. ನನಗನ್ಸುವ ಮಟ್ಟಿಗೆ 100 ಪಾರ್ಟಿಗಳಲ್ಲಿ 1 ಪಾರ್ಟಿ ಕ್ರಾಸ್ ಮಾಡುತ್ತಾ ದಟ್ ಈಸ್ ಸೈಕಾಲಜಿಕಲ್ ಫ್ಯಾಕ್ಟರ್. 100 ಕ್ರಾಸ್ ಮಾಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ನಂಬರ್ 1. ಆ್ಯಂಡ್ ಐ ಡೋಂಟ್ ಅಗ್ರಿ ವಿತ್ ಪ್ರದೀಪ್ ಭಂಡಾರಿಜಿ ಆನ್ ಸೀಟ್ ಕನ್ವರ್ಟಿಂಗ್ ಕೆಪಾಸಿಟಿ ಆಫ್ ಬಿ ಜೆ ಪಿ. ಲಾಸ್ಟ್ ಟೈಮ್ ಮೋದಿ ಫ್ಯಾಕ್ಟರ್ ಇತ್ತು, ಯಡಿಯೂರಪ್ಪ ಫ್ಯಾಕ್ಟರ್ ಇತ್ತು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಇತ್ತು. ಔಟ್ ಆಫ್ 30 ಕಾಂಗ್ರೆಸ್ 118 ಸೀಟ್ಸ್ ಕ್ಲೋಸ್ ಮಾರ್ಜಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳು. ಬಿ ಜೆ ಪಿ ಗೆದ್ದಿದ್ದು ಕೇವಲ 8 ಕ್ಷೇತ್ರಗಳು. ದಟ್ ಈಸ್ ದ ಪಾಯಿಂಟ್. ಕರೆಕ್ಟ್. ಯಾವಾಗಲೂ ಬಿಜೆಪಿ ಜಾಸ್ತಿ ಇತ್ತು, ಜೆಡಿಎಸ್ ಗೆದ್ದಿದ್ದು 4 ಕ್ಷೇತ್ರಗಳು. ಆ ಸಂದರ್ಭದಲ್ಲಿ ಬಿಜೆಪಿಗೆ ವೋಟನ್ನು ಸೀಟನ್ನು ಕನ್ವರ್ಟ್ ಮಾಡುವ ಕೆಪಾಸಿಟಿ ಜಾಸ್ತಿ ಇತ್ತು. ಬಿಕಾಸ್ ಮೋದಿ, ಯಡಿಯೂರಪ್ಪ, ಲಿಂಗಾಯತ್ ಕನ್ಸಾಲಿಡೇಷನ್, ಆಂಟಿ ಇನ್ಕಂಬನ್ಸಿ. ಇನ್ 2023 ಓನ್ಲಿ 1 ಫ್ಯಾಕ್ಟರ್ ಇಸ್ ಎಸ್ ಅಂದರೆ ನಿಮಗೆ ವಿಸಿಬಲಿ ಮೋದಿ ಫ್ಯಾಕ್ಟರ್ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡೋದು ಕಾಣ್ತಾ ಇದೆ. ಆದರೆ ಆ್ಯಂಟಿ ಇನ್ಕಂಬನ್ಸಿ ಕಾಂಗ್ರೆಸ್ಗಿದ್ದಿದ್ದು ಈ ಬಾರಿ ಬಿ ಜೆ ಪಿಗಿದೆ. ಸ್ಟೇಟ್ ಲೀಡರ್ಶಿಪ್ ಯಡಿಯೂರಪ್ಪನವರಿಲ್ಲದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾರೆ. ಸ್ಟೇಟ್ ಲೀಡರ್ಶಿಪ್ಪನ್ನು ನೋಡಿ ಬಿ ಜೆ ಪಿಯ ಮತದಾರರು ಈ ಬಾರಿ ವೋಟ್ ಹಾಕ್ತಾರೆ, ಕನ್ವರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಎರಡೂ ಪಕ್ಷಗಳಿಗೂ ಶಾಸಕರ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಕ್ಯಾಂಡಿಡೇಟ್ ನಿಜ ಆದರೆ ಸಿಂಗಲ್ ಲಾರ್ಜೆಸ್ಟ್ ಎರಡು ಪಕ್ಷದಲ್ಲಿ ಯಾವ್ದಾದ್ರು ಪಕ್ಷ ಆಗ್ಬೋದು, ಬಟ್ ಗ್ಯಾಪ್ 5 ಸೀಟ್ ಇರ್ಬೋದು ಅಷ್ಟೇ. 5 to 10 seats. Last 1 minute. Number one point, please understand. The difference which is happening in this election vis-a-vis 2018 is okay. That the social base of BJP to get vote across has increased.
Earlier it was purely Lingayat which is there. So it is getting more Maratha votes than it got last time. And the anti-incumbency that Prashant is talking about, I've been saying it since the start, it is a 2C election, which is a caste and a candidate election. Slight anti-incumbency is there. No, I'm not denying that. That is where it is, the situation is there. Who's saying that is why they're the single largest party? It's not a wave election. And you've been saying it, it's neither a narrative-less, it's a narrative-less and a wave-less election. Mm. So in that scenario, local factors is where the anti-incumbency converts into votes or does not convert into votes. This is something which is very important. And last time, BJP performed very poorly in Bengaluru and it did not perform even in the Belgavi region as per the, I'm just talking about the Belgavi part. So what I'm trying to say is that the social base of BJP is increasing vis-a-vis what it was last time. Okay. So at this moment, it is converting 60% of the 27 lowest margin seats. Yes. If it changes, then what Prashant is saying or Prashant is, you know, thinking that Congress will get 15-20 seats or 114, that kid is there. That is what we have to track on the day of the exit. Yes, thank you so much. Thank you so much, Nalkoyanrugu. Samaya Mugitaida, Idagittu, Asianet Suvarna News, Mahasamikshe, Bai Janki Batna, Antima Sankhe, Yeradaneya Samikshe, Idu, Murne Samikshe, Exit Poll, Hattane Tariku, Matadana Mugida Nantara. ಮತದಾನ ಮುಗಿದ ಕೆಲವೇ ಕ್ಷಣಗಳು ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್